ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮದೀನಾ ನಗರದಿಂದ ಸ್ವಲ್ಪ ದೂರ ಇರುವ ಬದರ್ ಎಂಬ ಪ್ರದೇಶದ ಸಮೀಪ ಮುಸ್ಲಿಮರ ಒಂದು ಸೇನಾ ತುಕಡಿಯು ಬೀಡುಬಿಟ್ಟಿತ್ತು. ದಂಡನಾಯಕರಾಗಿ ಸ್ವಯಂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಿ ಆಸೀನರಾಗಿದ್ದರು. ಸ್ವಹಾಬಿಗಳು ಒಂದು ತಂಡವು ಅವರ ಸುತ್ತಲೂ ನಿಂತಿತ್ತು. ಕುರೈಷರ ಒಂದು ವ್ಯಾಪಾರಿ ತಂಡವು ಸಿರಿಯಾದಿಂದ ಹಿಂತಿರುಗುತ್ತಿತ್ತು. ಮುಸ್ಲಿಮರ ವಿರುದ್ಧ ಯುದ್ಧ ಸಿದ್ಧತೆಗಾಗಿ ಇದರ ಸಂಪೂರ್ಣ ಲಾಭವನ್ನು ಬಳಸುವುದು ಎಂದು ಕುರೈಷರು ಅವರ ಬಂಡವಾಳವನ್ನು ಯೋಚನೆ ಮಾಡಿದ್ದರು. ಮಕ್ಕಾದಲ್ಲಿ ಕುರೈಷರ ಅಕ್ರಮವು ಅನ್ಯಾಯಗಳನ್ನು ಎದುರಿಸಲು ಮತ್ತು ಮದೀನಾವನ್ನು ರಕ್ಷಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಂತ ಪರಿಣಾಮಕಾರಿಯಾದ ಎರಡು ಉಪಾಯಗಳನ್ನು ಯೋಚಿಸುತ್ತಿದ್ದರು. ಅದರಲ್ಲಿ ಒಂದನೆಯದು ಮದೀನಾದ ಪರಿಸರದಲ್ಲಿರುವ ಎಲ್ಲ ಗೋತ್ರಗಳೊಂದಿಗೆ ಶಾಂತಿಯ ಒಡಂಬಡಿಕೆಯಾಗಿತ್ತು. ಅದು ಆಗಾಗಲೇ ಕಾರ್ಯರೂಪಕ್ಕೆ ಬಂದಿತ್ತು. ಎರಡನೆಯದು ಕುರೈಷರ ವ್ಯಾಪಾರಿ ತಂಡಗಳನ್ನು ತಡೆಯಲಿಕ್ಕಾಗಿ ಸಿರಿಯಾದ ಮಾರ್ಗವನ್ನು ಅವರ ಮಟ್ಟಿಗೆ ಅಪಾಯಕಾರಿಯಾಗಿ ಮಾರ್ಪಡಿಸುವುದು. ಅದಾದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಸಂಗಾತಿಗಳ ಜೊತೆ ಮದೀನಾದಿಂದ ಹೊರಟಾಗಲು ಯಾತ್ರಾ ತಂಡದ ರಕ್ಷಣೆಗಾಗಿ ಕುರೈಷರ ಸೇನೆಯು ಬರುತ್ತಿದೆ ಎಂಬ ವದಂತಿ ಪ್ರವಾದಿಯವರಿಗೆ ತಲುಪಿತು. ಸೇನೆಯು ಬರುವುದಕ್ಕಿಂತ ಮುಂಚೆ ಯಾತ್ರಾ ತಂಡದ ಮೇಲೆ ದಾಳಿ ಮಾಡಬೇಕೆಂಬುದು ಪ್ರವಾದಿಯವರ ಇಂಗಿತವಾಗಿತ್ತು. ಇದು ದರೋಡೆಯಾಗಿರಲಿಲ್ಲ, ಬದಲಾಗಿ ಶತ್ರುಗಳ ಒಂದು ಅತ್ಯಂತ ಅಪಾಯಕಾರಿ ಯೋಜನೆಯನ್ನು ವಿಫಲಗೊಳಿಸುವ ಪ್ರಯತ್ನವಾಗಿತ್ತು ಪ್ರವಾದಿಯವರದು. ಇದನ್ನು ಅರಿತ ಕುರೇಶರು ಮಕ್ಕಾದಲ್ಲಿ ಮರುದಿನವೇ ಕುರೇಶರ ಸೇನೆಯು ಹೊರಟಿತು. ಮಕ್ಕಾದಿಂದ ಹೊರಟಾಗ ಅವರು 1,000 ಸೈನಿಕರು, 600 ಯುದ್ಧ ಕವಚಗಳು, 100 ಕುದುರೆಗಳು ಮತ್ತು 700 ಒಂಟೆಗಳು ಇದ್ದವು. ಬದ್ರನ ಬಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಾಜ್ನಲ್ಲಿ ನಿರತರಾದರು. ಅವರು ನಮಾಜ್ ಮುಗಿಸಿ ಅವರು ತಮ್ಮ ಸಂಗಾತಿಗಳನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾರೆ: ಮಕ್ಕಾ ಪಟ್ಟಣವು ನಿಮ್ಮನ್ನು ಎದುರಿಸಲಿಕ್ಕಾಗಿ ತನ್ನ ಕರುಳ ಕುಡಿಗಳನ್ನು ಕಳುಹಿಸಿಕೊಟ್ಟಿದೆ. ಅಷ್ಟರಲ್ಲಿ ಹುಬಾಬ್ ಬಿನ್ ಮುಂದಿರ್ ಮುಂದೆ ಬಂದು ವಿನಮ್ರವಾಗಿ ಹೀಗೆ ನಿವೇದಿಸಿಕೊಳ್ಳುತ್ತಾನೆ: ಪ್ರವಾದಿಯವರೇ, ಈ ಸ್ಥಳದಲ್ಲಿ ಇಳಿಯಬೇಕೆಂಬುದು ಅಲ್ಲಾಹನ ಆಜ್ಞೆಯಾಗಿದೆಯೇ ಎಂದು ಕೇಳುತ್ತಾರೆ. ಆಗ ಪ್ರವಾದಿಯವರು ಹೇಳುತ್ತಾರೆ: ಇಲ್ಲ, ಇದು ನನ್ನ ಅಭಿಪ್ರಾಯ ಎಂದು ಹೇಳುತ್ತಾರೆ. ಆಗ ಹುಬಾಬ್ ಹೇಳುತ್ತಾರೆ ಈ ಸ್ಥಳ ಒಳ್ಳೆಯದಲ್ಲ, ಮುಂದೆ ಹೋಗೋಣ, ಕುರೈಷರಿಗೆ ಸಮೀಪವಿರುವ ಆ ಚಿಲುಮೆಯ ಬಳಿ ಇಳಿಯೋಣ. ಚಿಲುಮೆಯ ಬಳಿ ಕೊಳವನ್ನು ನಿರ್ಮಿಸಿ ಅದರಲ್ಲಿ ನೀರನ್ನು ಶೇಖರಿಸಿಡೋಣ. ಈ ಮಾತನ್ನು ಕೇಳಿ ಪ್ರವಾದಿಯವರು ಸಂತುಷ್ಟರಾಗುತ್ತಾರೆ. ನನಗೆ ನಿಮ್ಮ ಸಲಹೆದೊಂದಿಗೆ ಪೂರ್ಣ ಸಹಮತವಿದೆ ಎನ್ನುತ್ತಾರೆ ಪ್ರವಾದಿಯವರು. ಮತ್ತು ಅವರ ಸಂಗಾತಿಗಳು ಮುಂದುವರಿಯುತ್ತಾರೆ. ಕುರೈಷರಿಗೆ ಸಮೀಪವಿರುವ ಚಿಲುಮೆಯ ಬಳಿ ಎಲ್ಲರೂ ಇಳಿಯುತ್ತಾರೆ. ಭದ್ರನ ರಣಾಂಗಣದಲ್ಲಿ ಪ್ರವಾದಿಯವರ ತಂಡವು ಆ ಉರಿ ಬಿಸಿಲಲ್ಲಿ ಯಾವುದೇ ಯೋಗ್ಯವಾದ ಶಸ್ತ್ರಾಸ್ತ್ರಗಳನ್ನು ಇಲ್ಲದೆ ಕುರೈಷರ ಬಳಿಷ್ಠ ಸೇನೆಯನ್ನು ಎದುರಿಸಲಿಕ್ಕಾಗಿ ಹೋಗುತ್ತಾರೆ. ಅವರಿಗೆ ಭದ್ರನ ಮರಳಲ್ಲಿ ನಡೆಯುವುದೇ ಕಷ್ಟವಾಗುತ್ತದೆ. ಹೆಜ್ಜೆ ಹೆಜ್ಜೆಗೂ ಕಾಲುಗಳು ಮರಳಲ್ಲಿ ಹೂತು ಹೋಗುತ್ತದೆ. ನೀರಿಲ್ಲದೆ ಅವರ ತುಟಿಗಳು ಒಣಗುವುದಿಲ್ಲ. ಅವರು ಸೊರಗಿ ಹೋಗುತ್ತಾರೆ. 330 ಮಂದಿಯ ಈ ಸಂಘವು ಸತ್ಯದ ಮೇಲ್ಮೆಗಾಗಿ ಯುದ್ಧ ಕಣದಲ್ಲಿ ನಿಂತಿರುವ ಭೂಮುಖದ ಅತ್ಯಂತ ಪಾವನ ಮನುಷ್ಯ ಸಮೂಹವಾಗಿದೆ. ಅವರ ಬಳಿ ಇರುವುದು ಕೇವಲ 2 ಕುದುರೆಗಳು ಮತ್ತು 60 ಒಂಟೆಗಳು ಮಾತ್ರ. ಖಡ್ಗಗಳು, ಬರ್ಜಿಗಳು, ಬಿಲ್ಲು ಬಾಣಗಳು ಬಹಳ ಕಡಿಮೆವಿದೆ. ಆದರೆ ಅವರು ತಮ್ಮ ವಿಶ್ವಾಸಬಲದ ಸ್ಫೂರ್ತಿಯಿಂದ ಅಚಲರಾಗಿ ನಿಂತಿರುವರು. ಅವರ ಎದುರಾಳಿ ಸೇನೆಯ ಬಳಿ ಕುದುರೆ, ಒಂಟೆ, ಖಡ್ಗ, ಬಿಲ್ಲು, ಬಾಣ ಮತ್ತು ಬರ್ಜಿಗಳಿಗಿವೆ. ಅದಕ್ಕೆ ಯಾವುದೇ ಕೊರತೆಯೂ ಇರಲಿಲ್ಲ. ಅವರ ಸಂಖ್ಯಾಬಲವು ಮುಸ್ಲಿಮರಿಗಿಂತ 3 ಮಡಿ ಜಾಸ್ತಿ ಇದೆ. ನೀರಿನ ಒಂದು ಚಿಲುಮೆಯು ಅವರ ವಶದಲ್ಲಿತ್ತು.
ಪ್ರವಾದಿಯವರ ವಶದಲ್ಲಿ ನೀರಿನ ಒಂದು ಚಿಲ್ಮೆ ಮಾತ್ರ ಇತ್ತು. ಭದ್ರನ ಒಂದು ಎತ್ತರದ ಗುಡ್ಡದಲ್ಲಿ ಸಹದ್ ಬಿನ್ ಮೊಹದ್ ರಿಲಲ್ಲಾಹುವನ್ಹುರವರು ಒಂದು ಚಪ್ಪರವನ್ನು ನಿರ್ಮಿಸಿದರು. ಅಲ್ಲಿಂದ ಭದ್ರನ ರಣಾಂಗಣವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದೀಕ್ ರಿಲಲ್ಲಾಹುವನ್ಹುರವರು ಅಲ್ಲಿ ಆಸೀನರಾದರು. ಸಹದ್ ರಿಲಲ್ಲಾಹುವನ್ಹುರವರು ಹೊರಗೆ ಕಾವಲು ನಿಂತರು. ಮುಸ್ಲಿಮರ ಸೇನೆಯು ಬಯಲಲ್ಲಿತ್ತು. ಅಲ್ಲಾಹನು ಮಳೆ ಸುರಿಸಿ ಮುಸ್ಲಿಮರಿಗೆ ಸಂತೃಪ್ತಿಯನ್ನು ದಯಪಾಲಿಸಿದನು. ಮಳೆಯಲ್ಲಿ ಮಿಂದು ಅವರು ಬಹಳ ಸಂತುಷ್ಟರಾದರು. ಮಳೆಯ ನೀರನ್ನು ಶೇಖರಿಸಿ ಒಂದು ಕೊಳವನ್ನು ನಿರ್ಮಿಸಿದರು. ಎತ್ತರದಿಂದ ತಗ್ಗಿಗೆ ಇಳಿಯುತ್ತಿರುವ ನೀರು ವೇರಿಗಳಿಗೆ ಕೆಸರು ಆಗಿ ನಿರ್ಮಿಸಿತು. ತೀಕ್ಷ್ಣ ಶಕೆಯ ನಂತರ ಸುರಿದ ಧಾರಾಕಾರದ ಮಳೆಯು ಮುಸ್ಲಿಮರಿಗೆ ತೂಕಡಿಕೆ ಮತ್ತು ಮಂಪರು ಆವರಿಸಿತು. ಇದರಿಂದಾಗಿ ಅವರ ದಣಿವೆಲ್ಲ ನೀಗಿದಂತಾಯಿತು. ಮರುದಿನ ಅವರು ಹೊಸ ಉರುಪಿನೊಂದಿಗೆ ಶತ್ರು ಸೇನೆಯನ್ನು ಎದುರಿಸಲು ಶಕ್ತರಾದರು. ಅಂದರೆ ಅವರು ಒಂದು ಮಲಗಿ ಬೆಳಿಗ್ಗೆ ಎದ್ದಾಗ ಅವರಿಗೆ ಸ್ಫೂರ್ತಿ ತುಂಬಿದ ಒಂದು ಶಕ್ತಿಯುತವಾಗಿ ಆ ಉಲ್ಲಾಸದಿಂದ ಎದ್ದು ನಿಂತರು. ಮುಸ್ಲಿಮರು ನಿದ್ದೆಯಿಂದ ಎದ್ದಾಗ ಅವರ ಮನಸ್ಸಿನಲ್ಲಿ ಭಯ ಆತಂಕಗಳು ಮಾಯವಾಗಿದ್ದವು. ಮಳೆಯಿಂದಾಗಿ ನೀರಿನ ಅಭಾವವು ನೀಗಿತ್ತು. ಜನರು ಸ್ನಾನ ಮಾಡಿ ಬಟ್ಟೆ ಬರೆಗಳನ್ನು ತೊಳೆದು ನಿರ್ಮಲರು ಸದೃಢರು ಆದರು. ಮಳೆಯಿಂದಾಗಿ ಮರಳು ಗಟ್ಟಿಯಾಗಿತ್ತು. ಕಾಲುಗಳು ಹೂತು ಹೋಗುವ ಸಂಭವವು ಆಗಲಿಲ್ಲ. ಅಲ್ಲಿ ಶೈತಾನನ ದುಸ್ಸೂಚನೆಯಿಂದ ಮನದಲ್ಲಿ ಉಂಟಾಗಿದ್ದ ಆತಂಕವು ಪೂರ್ಣವು ಅವರ ಮನಸ್ಸಿನಿಂದ ಅಳಿದು ಹೋಗಿತ್ತು. ಅದೊಂದು ವಿಚಿತ್ರ ಸನ್ನಿವೇಶವಾಗಿತ್ತು. ಇಷ್ಟು ದೊಡ್ಡ ಮತ್ತು ವಿಶಾಲ ಭೂಮುಖದ ಮೇಲೆ ಅಲ್ಲಾಹನ ವಿಶ್ವಾಸದ ಭಾಗ್ಯವು ಕೇವಲ ಕೆಲವು ಜೀವಗಳ ಮೇಲೆ ಅವಲಂಬಿಸಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಅತ್ಯಧಿಕ ಭಯಭಕ್ತಿ ಮತ್ತು ತನ್ಮಯತೆಯಿಂದ ಅಲ್ಲಾಹನ ಕಡೆಗೆ ದಾಸ್ಯನಾಕ್ತರಾಗುತ್ತಾರೆ. ಎರಡು ಕೈಗಳನ್ನು ಎತ್ತಿ ಈ ರೀತಿ ಪ್ರಾರ್ಥಿಸುತ್ತಾರೆ: ಓ ಅಲ್ಲಾಹ್, ಇಂದು ಈ ಕೆಲವು ಮಂದಿ ನಾಶವಾದರೆ ಮತ್ತೆ ಈ ಭೂಮಿಯ ಮೇಲೆ ಕೇವಲ ನಿನ್ನ ಆರಾಧನೆ ಮಾಡುವವರು ಯಾರೂ ಉಳಿಯಲಾರರು. ಅಂದು ಹಿಜರಿಯ ಎರಡನೆಯ ವರ್ಷದ ಪವಿತ್ರ ರಮದಾನ್ ತಿಂಗಳ 17ನೇ ದಿನಾಂಕವಾಗಿತ್ತು. ಸೇನೆಯ ಸಾಲುಗಳನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ವೀಕ್ಷಿಸುತ್ತಿದ್ದರು. ಅದು ಇನ್ನಷ್ಟು ದುರಸ್ತಿಗೊಳಿಸಿದ ಬಳಿಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ: ಓ ಅಲ್ಲಾಹ್, ಇವರು ಕುರೈಷರು. ತಮ್ಮ ದರ್ಪ ದುರಾಹಂಕಾರಗಳಲ್ಲಿ ಮೈಮರೆತು ನಿನ್ನ ದಾಸರನ್ನು ಮತ್ತು ನಿನ್ನ ಅನುಸರಣೆಯಿಂದ ಹಿಂಜರಿಯಲು ಬರುತ್ತಿರುವರು. ನಿನ್ನ ಪ್ರವಾದಿಯನ್ನು ಸುಳ್ಳಾಗಿಸಲು ಹೊರಟಿರುವರು. ಓ ಅಲ್ಲಾಹ್, ನೀನು ನನಗೆ ವಾಗ್ದಾನ ಮಾಡಿರುವ ನಿನ್ನ ಈ ಸಹಾಯವನ್ನು ಕಳುಹಿಸು. ಓ ಅಲ್ಲಾಹ್, ಅವರನ್ನು ನಾಶ ಮಾಡಿಬಿಡು. ತರುವಾಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಮ್ಮ ಚಪ್ಪರಕ್ಕೆ ಹೋಗಿ ಮತ್ತೆ ಅದೇ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಾರೆ. ಕೆಲವು ಕ್ಷಣಗಳ ಬಳಿಕ ಹೊರಬಂದು ಒಂದು ಹಿಡಿ ಮರಳನ್ನು ಎತ್ತಿ ಕುರೈಷರ ಕಡೆಗೆ ಎಸೆಯುತ್ತಾ ಓ ಅಲ್ಲಾಹ್, ಅವರ ಮುಖಗಳನ್ನು ವಿವರಣಗೊಳಿಸು ಎನ್ನುತ್ತಾರೆ. ಆ ಬಳಿಕ ಮುಸ್ಲಿಂ ಸೈನ್ಯಕ್ಕೆ ವೇರಿಗಳ ಮೇಲೆ ಆಕ್ರಮಣ ಮಾಡುವಂತೆ ಆಜ್ಞಾಪಿಸುತ್ತಾರೆ. ಪ್ರವಾದಿಯವರು ಎಸೆದ ಮರಳಿನ ಕಣಗಳು ಪ್ರತಿಯೊಬ್ಬ ಕುರೈಷ್ ಸೈನಿಕರ ಕಣ್ಣು ಮೂಗುಗಳಿಗೆ ಬಲವಾಗಿ ತಾಗಿತು. ಅದಾದ ನಂತರ ಸತ್ಯಾಮಿತ್ಯಗಳ ಸಂಘರ್ಷವು ಶುರುವಾಯಿತು. ಅರಬ್ ಸಂಪ್ರದಾಯದಂತೆ ಮೂರು ಮಂದಿ ಪರಾಕ್ರಮಿಗಳಾದ ಶೀಬಾ, ಉತ್ಬಾ ಮತ್ತು ವಲೀದ್ ತಮ್ಮ ಸೇನೆಯಿಂದ ಹೊರಬಂದು ತಮ್ಮನ್ನು ಎದುರಿಸುವಂತೆ ಮುಸ್ಲಿಮರಿಗೆ ಆಹ್ವಾನ ಮಾಡಲಾಯಿತು. ಮುಸ್ಲಿಂ ಯೋಧರ ಪೈಕಿ ಹೌಫ್ ಬಿನ್ ಅಫ್ರಾ, ಮಹೂದ್ ಬಿನ್ ಅಫ್ರಾ ಮತ್ತು ಅಬ್ದುಲ್ಲಾ ಬಿನ್ ರವಾಹ ಶೀಘ್ರಗತಿಯಿಂದ ಅವರನ್ನು ಎದುರಿಸಲು ಮುಂದಾಗುತ್ತಾರೆ. ಈ ಮೂವರು ಅನ್ಸಾರ್ಗಳಾಗಿದ್ದರಿಂದ ಪ್ರವಾದಿಯವರು ಅವರನ್ನು ತಡೆಯುತ್ತಾರೆ. ಅವರು ಯುದ್ಧದ ಆರಂಭವನ್ನು ತಮ್ಮದೇ ಗೋತ್ರದ ಪರಾಕ್ರಮಿಗಳ ಮೂಲಕ ಮಾಡಲು ಬಯಸುತ್ತಾರೆ. ಪ್ರವಾದಿಯವರ ಆದೇಶದಂತೆ ಅವರ ಗೋತ್ರಕ್ಕೆ ಸೇರಿದ ಹಮ್ಜಾ ಮತ್ತು ಅಲಿ ಹಾಗೂ ಉಬೈದ್ ರಲ್ಲಾಹು ಅನ್ಹುರವರು ತಕ್ಬೀರ್ ಅಂದರೆ ಅಲ್ಲಾಹು ಅಕ್ಬರ್, ಅಲ್ಲಾಹನೇ ದೊಡ್ಡವನು ಎಂಬ ಘೋಷಣೆ ಬೊಳಗುತ್ತಾ ವೇರಿಗಳೊಂದಿಗೆ ಕಾಳಗಕ್ಕೆ ಧುಮುಕುತ್ತಾರೆ. ತನ್ಮೂಲಕ ಕುರೇಶ್ ಗೋತ್ರದವರ ಪರಸ್ಪರ ಯುದ್ಧ ನಡೆಯುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ತಮ್ಮ ಮೂವರು ಕುರೇಶರು
ವಿಲವಿಲನೆ ಹೊದ್ದಾಡಿ ಸಾಯುತ್ತಿರುವುದನ್ನು ಕಂಡು ಕುರೈಷರು ದಂಗಾದರು. ಹಮ್ಜಾ ಮತ್ತು ಅಲಿ ರಲ್ಲಾಹುವನ್ಹೂರವರು ತೀವ್ರವಾಗಿ ಗಾಯಗೊಂಡಿರುವ ತಮ್ಮ ಸಂಗಾತಿಯಾದ ಉಬೈದ್ ರಲ್ಲಾಹುವನ್ಹೂರವನ್ನು ಎತ್ತಿಕೊಂಡು ತಮ್ಮ ಸೇನೆಯ ಬಳಿ ತಲುಪಿದರು. ಕುರೈಷರಿಗೆ ತಮ್ಮ ಈ ಮೂರು ಮಂದಿ ಪರಾಕ್ರಮಿಗಳ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಅವರ ದರ್ಪವೆಲ್ಲ ಮಣ್ಣುಗೊಂಡಿತ್ತು. ಈಗ ಭೀಕರ ಯುದ್ಧವು ಆರಂಭವಾಯಿತು. ಪ್ರವಾದಿಯವರು ತಮ್ಮ ಸಂಗಾತಿಗಳನ್ನು ಉದ್ದೇಶಿಸಿ ಹೀಗೆ ಹೇಳಿದರು: ಯಾರ ಕೈಯಲ್ಲಿ ನನ್ನ ಪ್ರಾಣವಿದೆಯೋ ಆ ಅಲ್ಲಾಹನ ಆಣೆ. ಮುಸ್ಲಿಮರ ಪೈಕಿ ಯಾರು ಇಂದು ಸತ್ಯ ನಿಷೇಧಿಗಳ ವಿರುದ್ಧ ಹೋರಾಡುವವರು, ಯಾರು ದೃಢಚಿತ್ತತೆ ಮತ್ತು ಸ್ಥೈರ್ಯದೊಂದಿಗೆ ಮುಂದುವರಿದು ಕಾದಾಡುತ್ತಾರೋ, ಯಾವ ಸಂದರ್ಭದಲ್ಲೂ ಹಿಮ್ಮೆಟ್ಟದೆ ದಿಟ್ಟವಾಗಿ ಹೋರಾಡಿ ಮಡಿಯುತ್ತಾರೋ, ಅವರನ್ನು ಅಲ್ಲಾಹನು ಖಂಡಿತವಾಗಿಯೂ ಸ್ವರ್ಗದಲ್ಲಿ ಪ್ರವೇಶಗೊಳಿಸುವನು ಎನ್ನುತ್ತಾರೆ. ಇದನ್ನು ಕೇಳುತ್ತಲೇ ಖರ್ಜೂರ ತಿನ್ನುತ್ತಿದ್ದ ಉಮೇರ್ ಬಿನ್ ಅಲ್ ಅಹ್ಮಾಮ್ ಅನ್ಸಾರಿಯವರಿಂದ ಮನದಿಂದ ಒಂದು ಸ್ವರ ಹೇಳುತ್ತದೆ: ಸತ್ಯ ನಿಷೇಧಕರು ತನ್ನನ್ನು ಹುತಾತ್ಮರನ್ನಾಗಿ ಮಾಡುವಷ್ಟೇ ನನ್ನ ಮತ್ತು ನನ್ನ ಸ್ವರ್ಗದ ಮಧ್ಯೆ ಅಂತರವಿದೆ ಎನ್ನುತ್ತಾರೆ. ಅವರು ಖರ್ಜೂರದ ಚೀಲವನ್ನು ನೆಲಕ್ಕೆ ಎಸೆದು ತಮ್ಮ ಗಡ್ಗವನ್ನು ಒರೆಯಿಂದ ಹೊರಗೆ ತೆಗೆದು ಅಲ್ಲಾಹು ಅಕ್ಬರ್ ಎನ್ನುತ್ತಾ ವೈರಿ ಸೇನೆಯ ಪಂಕ್ತಿಯ ಒಳಗೆ ನುಗ್ಗುತ್ತಾರೆ. ಅವರಿಗೆ ಸ್ವರ್ಗ ಪ್ರದೇಶ ಆಕಾಂಕ್ಷೆಯಾಗಿತ್ತು. ಅತ್ಯಂತ ಪರಾಕ್ರಮದೊಂದಿಗೆ ಹೋರಾಡುತ್ತಾರೆ ಮತ್ತು ತಮ್ಮ ಆಶೆಯನ್ನು ಈಡೇರಿಸಿಕೊಳ್ಳುತ್ತಾರೆ. ಅವರು ಅಲ್ಲೇ ಮಡಿಯುತ್ತಾರೆ. ಭದ್ರಯುದ್ಧದ ಪ್ರಥಮ ಹುತಾತ್ಮರಾದ ಹಜರತ್ ಮೊಹಜಲ್ ಅಲಿ ಆಗಿದ್ದರು. ಅವರು ಶತ್ರು ಸೇನೆಯಿಂದ ಬಂದ ಒಂದು ಬಾಣ ತಾಗಿ ಹುತಾತ್ಮರಾದರು. ಅವರು ಉಮರ್ ರಲ್ಲಾಹುವನ್ಹೂರವರ ಸೇವಕರಾಗಿದ್ದರು. ಯುದ್ಧದ ಮಧ್ಯೆ ಅಬ್ದುರ್ರಹ್ಮಾನ್ ಬಿನ್ ಹೌಫ್ ರಲ್ಲಾಹುವನ್ಹೂರವರು ಇಬ್ಬರು ಯುವಕರ ಜೊತೆ ಮಾತುಕತೆಯಲ್ಲಿ ನಿರತರಾದರು. ಅವರು ಅಫ್ರಾರ ಪುತ್ರರಾದ ಮಹುದ್ರ ಆಗಿದ್ದಾರೆ. ಅವರು ಅಬೂಜಹರನ ಬಗ್ಗೆ ವಿಚಾರಿಸುತ್ತಾರೆ. ಆದರೆ ಮರುಕ್ಷಣದಲ್ಲೇ ಅಬೂಜಹರನ ಪುತ್ರ ಇಕ್ರಿಮಾ ಹಿಂದಿನಿಂದ ಮೊಹದ್ರ ತೋಳಿಗೆ ತಲವಾರಿನಿಂದ ಬಲವಾಗಿ ಪ್ರಹಾರ ಮಾಡುತ್ತಾರೆ. ಮೊಹದ್ರ ತೋಳು ಅಲ್ಲೇ ನೇತಾಡುತ್ತದೆ. ಯುದ್ಧ ಮುಂದುವರಿಸಲು ತೊಡಕಾಗದಿರಲೆಂದು ಮೊಹದ್ ನೇದಾಡುತ್ತಿದ್ದ ಕೈಯನ್ನು ತನ್ನ ಕಾಲಿನಡಿ ಒತ್ತಿ ಬೇರ್ಪಡಿಸುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಚಪ್ಪರದಲ್ಲಿ ಪ್ರಾರ್ಥನಾ ನಿರತರಾಗುತ್ತಾರೆ. ಅಲಿ ರಲ್ಲಾಹು ಅನ್ಹುರವರು ಎರಡು ಮೂರು ಸಲ ಅಲ್ಲಿಗೆ ಬಂದು ಯುದ್ಧದ ಅಹವಾಲುವನ್ನು ತಿಳಿಸುತ್ತಾರೆ. ಚಪ್ಪರದಿಂದ ಹೊರಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಂತ ಕಳವಳದಂದು ಯಾ ಹಯ್ಯು ಯಾ ಕಯ್ಯೂಮ್, ಅಂದರೆ ಓ ಚಿರಂತನನೇ, ಓ ಸರ್ವಾಧಿಕಾರನೇ ಎಂದು ಪ್ರಾರ್ಥಿಸುತ್ತಿರುವುದು ಮಾತ್ರ ಕೇಳಿಬರುತ್ತದೆ. ಮುಂಜಾನೆ ಆರಂಭವಾದ ಯುದ್ಧವು ಮಧ್ಯಾಹ್ನದ ವೇಳೆಯಾಗುವಾಗ ಮುಗಿಯುವ ಲಕ್ಷಣಗಳು ಗೋಚರಿಸುತ್ತವೆ. ಕುರೈಷ್ ಸೇನೆಯು ತನ್ನ 70 ಮಂದಿ ಮಲ್ಲರನ್ನು ತೊರೆದು ಮಕ್ಕಾದ ಕಡೆಗೆ ಓಡುತ್ತಾರೆ. ಮುಸ್ಲಿಂ ಸೇನೆಯು ಜಯಶೀಲವಾಗಿ ರಣರಂಗದಲ್ಲಿಯೇ ಇತ್ತು. ಶತ್ರು ಸೇನೆಯ ಸೊತ್ತಿನ ರಾಶಿಯು ಪ್ರವಾದಿಯವರ ಮುಂದೆ ಇತ್ತು. ಜೊತೆಗೆ 70 ಮಂದಿ ಕುರೈಷ್ ಸೈನಿಕರು ಕೈದಿಗಳ ರೂಪದಲ್ಲಿ ಇವರ ಮುಂದೆ ಶಿರಬಾಗಿ ನಿಲ್ಲುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂಜಹಲನನ್ನು ಹುಡುಕಲು ಆಜ್ಞಾಪಿಸುತ್ತಾರೆ. ಅವನು ರಣಾಂಗಣದಲ್ಲಿ ಒಂದೆಡೆ ಕೊನೆಯ ಉಸಿರನ್ನು ಎಳೆಯುತ್ತಿರುವುದನ್ನು ಅಬ್ದುಲ್ಲಾ ಬಿನ್ ಮಸ್ಹೂದ್ ನೋಡುತ್ತಾರೆ. ಅವರು ಅವನ ಕೊರಳ ಮೇಲೆ ಕಾಲಿಟ್ಟಾಗ ಆತ ಕ್ಷೀಣ ಸ್ವರದಲ್ಲಿ ಹೀಗೆ ಹೇಳುತ್ತಾನೆ: ನಾನು ಕುರೈಷರ ಸರದಾರ, ನನ್ನ ಕೊರಳನ್ನು ಹೆಗಲಿನ ಬಳಿಯಿಂದ ಕತ್ತರಿಸಿ ಇತರರಿಂದ ತನ್ನ ತಲೆಯು ಪ್ರತ್ಯೇಕಿಸಿ ಗುರುತಿಸಿಪಡುವಂತಾಗಲಿ ಎನ್ನುತ್ತಾನೆ. ಅಂದರೆ ಅಲ್ಲಿ ಬಿದ್ದಿರುವಂಥ ರಾಶಿಯಲ್ಲಿ ಅವನ ತಲೆ ಮಾತ್ರ ಸಪರೇಟ್ ಮಾಡಲು ಹೇಳುತ್ತಾನೆ. ಅವನ ಈ ಅಂತಿಮ ಆಶೆಯನ್ನು ಅಬ್ದುಲ್ಲಾ ಬಿನ್ ಮಸೂದ್ ರವರು ರಲ್ಲಾಹುನೂರವರು ಈಡೇರಿಸುತ್ತಾರೆ. ಅವನ ತಲೆಯನ್ನು ಪ್ರವಾದಿಯವರ ಬಳಿ ತಂದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈತ ಹೇಳುತ್ತಾರೆ: ಈತ ತನ್ನ ಜನಾಂಗದ ಫಿರಹೌನಾಗಿದ್ದ, ಸತ್ಯ ನಿಷೇಧವೆಂಬ ಸೌಧದ ಮೊಟಕು ಆಗಿದ್ದ. ಅನಂತರ ಪ್ರವಾದಿಯವರು ಮೂರು ಸಲ ಹೀಗೆ ಹೇಳುತ್ತಾರೆ: ಲಾ ಇಲಾಹ ಇಲ್ಲಲ್ಲಾ, ಲಾ ಇಲಾಹ ಇಲ್ಲಲ್ಲಾ, ಲಾ ಇಲಾಹ ಇಲ್ಲಲ್ಲಾ. ಇದರ ಅರ್ಥ ಅಲ್ಲಾಹನ ಹೊರತು ಅನ್ಯ ಆರಾಧ್ಯರಲ್ಲ. ತರುವಾಯ ಹೀಗೆ ಹೇಳುತ್ತಾರೆ: ಸ್ತುತಿಯು ವಂದನೆಯು ಅಲ್ಲಾಹನಿಗೆ ಮೀಸಲು, ಅವನು ತನ್ನ ವಾಗ್ದಾನವನ್ನು ಪೂರ್ಣಗೊಳಿಸಿದನು, ತನ್ನ ದಾಸನಿಗೆ ನೆರವಾದನು, ಎಲ್ಲ ತಂಡಗಳನ್ನು ಆ ಏಕೈಕನು ಸೋಲಿಸಿಬಿಟ್ಟನು ಎಂದು ಹೇಳುತ್ತಾರೆ. ಬದ್ರಯುದ್ಧದ ನಂತರ ಬದ್ರಯುದ್ಧದ ಕಣದಲ್ಲಿ 14 ಮಂದಿ ಮುಸ್ಲಿಂ ಯೋಧರ ಮೃತ ದೇಹಗಳು ಇತ್ತು.
ಈ ಪೈಕಿ 6 ಮುಹಾಜರ್ಗಳು ಮತ್ತು 8 ಅನ್ಸಾರ್ಗಳಾಗಿದ್ದರು. ಪ್ರವಾದಿಯವರು ಅವರೆಲ್ಲರ ದಫನದ ವ್ಯವಸ್ಥೆಯನ್ನು ಮಾಡಿದರು. ಶತ್ರುಗಳ 70 ಮೃತದೇಹಗಳು ಒಂದೇ ಒಂದು ದೊಡ್ಡ ಹೊಂಡದಲ್ಲಿ ಹಾಕಿ ಉಳಿಬಿಡಲಾಯಿತು. ಅವರ ಬಂಧುಗಳು ಮತ್ತು ಅವರ ಮೃತದೇಹಗಳನ್ನು ಅನಾಥ ಸ್ಥಿತಿಯಲ್ಲಿ ಬಿಟ್ಟು ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಓಡಿಹೋದವರಾಗಿದ್ದಾರೆ. ಅವರು ಇಸ್ಲಾಮಿನ ದೀಪವನ್ನು ಆರಿಸಲು ಬಂದಿದ್ದರು, ಆದರೆ ತಮ್ಮದೇ ದೀಪವನ್ನು ಆರಿಸಿ ಅಂಧಕಾರದಲ್ಲಿ ಮಾಯವಾದರು. ಭದ್ರನ ಮೈದಾನದಲ್ಲಿ ಪ್ರವಾದಿಯವರು ಮತ್ತು ಸಂಗಾತಿಗಳು 3 ಕಾಲ ಅಲ್ಲಿ ಇದ್ದು ಅಲ್ಲಿಂದ 70 ಖೈದಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಮದೀನಾದ ಕಡೆ ಹೋಗುತ್ತಾರೆ. ವಿಜಯದ ಸುದ್ದಿಯನ್ನು ಮದೀನಾ ಮತ್ತು ಪರಿಸರ ಪ್ರದೇಶಗಳಿಗೆ ಮೊದಲೇ ತಲುಪಿಸಲಾಗಿತ್ತು. ಮದೀನಾ ತಲುಪಿ ಖೈದಿಗಳನ್ನು ಮಸ್ಜಿದ್ ನಬವಿಯಲ್ಲಿ ಇಡಲಾಗುತ್ತದೆ. ಮರುದಿನ ಪ್ರವಾದಿಯವರು ತಮ್ಮ ಸಂಗಾತಿಗಳೊಂದಿಗೆ ಸಮಾಲೋಚಿಸಿದ ಬಳಿಕ ಯುದ್ಧ ಖೈದಿಗಳನ್ನು ಪರಿಹಾರ ಧನ ಸ್ವೀಕರಿಸಿ ಬಿಟ್ಟು ಬಿಡುವ ಘೋಷಣೆಯನ್ನು ಮಾಡುತ್ತಾರೆ. ಅವರು ತಮ್ಮ ಪರಿಹಾರ ಧನವನ್ನು ಪಾವತಿಸಿ ಬಂಧ ಮುಕ್ತರಾಗುವ ತನಕ ಅವರ ಅನ್ನಪಾನೀಯಗಳನ್ನು ವ್ಯವಸ್ಥೆಗಳನ್ನು ಮಾಡಲು ಅವರನ್ನು ಮದೀನಾದ ಅನೇಕ ಮಂದಿಯ ಮನೆಗಳಿಗೆ ಕಳುಹಿಸಲಾಗುತ್ತದೆ. ಆಗ ಮದೀನಾದಲ್ಲಿ ಕಾರಾಗೃಹದ ವ್ಯವಸ್ಥೆಯೂ ಇರಲಿಲ್ಲ. ಯುದ್ಧ ಖೈದಿಗಳಿಂದ ಪರಿಹಾರ ಧನ ಪಡೆಯುವ ಕುರಿತು ಈ ಕೆಳಗಿನ ಈ ಎಲ್ಲ ತೀರ್ಮಾನಗಳು ಆಗಿದ್ದವು. ಅದರಲ್ಲಿ 1, ಖೈದಿಗಳಿಂದ ಪರಿಹಾರ ಧನ ಸ್ವೀಕರಿಸಿ ಅವರನ್ನು ಬಿಟ್ಟು ಬಿಡಲಾಗುವುದು. 2, ಪರಿಹಾರ ಧನವು ಹೆಚ್ಚೆಂದರೆ 4,000 ದಿರ್ಹಂಗಳಾಗಿತ್ತವು. 3, ಕೆಲವರನ್ನು 3,000, 2,000 ಹಾಗೂ 1,000 ದಿರ್ಹಂಗಳಿಗೆ ಪಡೆದು ಬಿಟ್ಟು ಬಿಡಲಾಗುತ್ತಿತ್ತು. 4, ಪರಿಹಾರ ಧನ ನೀಡಲು ಸಮರ್ಥರು ಅಲ್ಲದ ಖೈದಿಗಳು ಅವರು ಓದು ಬರಹ ಬಲ್ಲವರಾಗಿದ್ದರೆ ಅವರು ಮುಸ್ಲಿಂ ಮಕ್ಕಳಿಗೆ ಓದು ಬರಹವನ್ನು ಕಳುಹಿಸಿದರೆ ಅವರನ್ನು ಬಿಟ್ಟು ಬಿಡಲಾಗುತ್ತಿತ್ತು. 5, ಏನನ್ನು ನೀಡಲು ಸಾಧ್ಯವಿಲ್ಲದೆ ಇರುವವರನ್ನು ಕೇವಲ ಔದಾರ್ಯದ ಮೇಲೆ ಬಿಟ್ಟು ಬಿಡಲಾಗುತ್ತಿತ್ತು. ಬದ್ರು ಯುದ್ಧವು ಶತ್ರು ಪಾಳೆಯದಲ್ಲಿ ಮುಸ್ಲಿಮರ ಬಗ್ಗೆ ಭೀತಿ ಹುಟ್ಟಿಸಿತು. ಅಲ್ಲಿಯವರೆಗೆ ಯಾವ ಗಣನೆಗೂ ಬಾರದ ಮುಸ್ಲಿಮರು ಆಗ ಅದಾದ ನಂತರ ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದರು. ಅನೇಕ ಯಹೂದಿಗಳು ಇಸ್ಲಾಂ ಸ್ವೀಕರಿಸಿದರು. ಕಪಟ ವಿಶ್ವಾಸಿಗಳ ಸರದಾರರೆನಿಸಿದ ಅಬ್ದುಲ್ಲಾ ಬಿನ್ ಹುಬೈ ಕೂಡ ಅವನು ಇಸ್ಲಾಂ ಸ್ವೀಕರಿಸುವುದಾಗಿ ಘೋಷಿಸುತ್ತಾನೆ. ವಸಲ್ಲಲ್ಲಾಹು ವಸಲ್ಲಮ ವಬಾರಕ ಅಲಾ ನಬಿಯಿನ ಮುಹಮ್ಮದ್. ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ ನಶ್ಹದು ಅಲ್ಲಾ ಇಲಾಹ ಇಲ್ಲಾ ಅಂತ ನಸ್ತಗ್ಫಿರುಕ ವ ಅತೂಬು ಇಲೈಕ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.